ಇವತ್ತು ನಮ್ಮ ಅಗರ ಗ್ರಾಮ ಪಂಚಾಯತಿ ಮಂಡಿಕಲ್ಲು ಕೊಲದೇವಿ ಹಾಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಾನು ಮೊದಲನೇದಾಗಿ 2004 ತಟ್ಟೆ ಲೋಟ ಕೊಡ್ಬೇಕಂದ್ರೆ ಈ ಗ್ರಾಮಗಳಿಗೆ ಎಲ್ಲ ಗ್ರಾಮಗಳಲ್ಲೂ ಓಡಾಡ್ಕೊಂಡು ಬಂದಿದ್ದೀನಿ. 2013 ನಾನು ಚುನಾವಣೆಗೆ ನಿಂತಾಗ ಇವತ್ತು ಯಾರ್ಯಾರು ಸೇರ್ಪಡೆ ಅಂತ ಹೇಳಿದ್ರು ಎಲ್ಲರೂ ನನಗೆ ಓಟ್ ಹಾಕಿರೋರೆ. ಇವತ್ತು ಮಂಡಿಕಲ್ಲಲ್ಲಿ ಹಾಕ್ಬೋದು 90% ಓಟ್ ಬಂದಿತ್ತು. ಯಾವ ಊರಲ್ಲಾದ್ರೂ ನನಗೆ ಓಟ್ ಬಂದಿತ್ತು. ಇವಾಗ ನಮ್ಮ ಸಿದ್ಧಘಟ್ಟ ಮಾದಘಟ್ಟ ಎಲ್ಲ ಊರು ಮಾದಘಟ್ಟದಲ್ಲೂ ಫುಲ್ ಓಟ್ ಬಂದಿತ್ತು. ಕುಡುಮಲೆನಲ್ಲೂ ಫುಲ್ ಓಟ್ ಬಂದಿತ್ತು. ಆದ್ರೆ ನನ್ನ ಮೇಲೆ ಎಲ್ಲ ಅಭಿಮಾನದಿಂದ ನನಗೆ ಓಟ್ ಹಾಕಿದ್ದಾರೆ. ಆದ್ರೆ ಯಾರು ನನ್ನನ್ನು ಮೀಟ್ ಮಾಡಲಿಲ್ಲ ಅಷ್ಟೇ. ಇವತ್ತು ಮುಂದೇನು ಅಷ್ಟೇ, ಇವತ್ತು ಅಷ್ಟೇ, ಇವರೆಲ್ಲರನ್ನೂ ಮೀಟ್ ಮಾಡಿದ್ದೀವಿ. ಎಲ್ಲರೂ ನಾನು ಇಷ್ಟೇ ಹೇಳೋದು, ಎಲ್ಲ ನಮ್ಮ ನಾಯಕರಿಗೂ ಒಂದೇ ಹೇಳೋದು, ನಾನು ಹೊಸದಾಗಿ ಅವರೇನು ಸೇರ್ಪಡೆ ಆಗಿರೋದಕ್ಕಿಂತ ಹಳೇದಾಗಿ ನನಗೆ ಓಟ್ ಹಾಕಿರೋರು ಇದ್ದಾರೆ. ಇದರಲ್ಲಿ ಇಲ್ಲ ಅಂತೇನೂ ಇಲ್ಲ, ಓಟ್ ಹಾಕಿರೋರು ಇದ್ದಾರೆ. ನನ್ನ ಮೇಲೆ ಅಭಿಮಾನಕ್ಕೆ ಓಟ್ ಹಾಕಿ ಬರದೆ ಸುಮ್ಮನೆ ಇರೋರು ಇದ್ದಾರೆ. ಅಭಿಮಾನಕ್ಕೆ ಓಟ್ ಹಾಕಿ ನನಗೆ ಹೇಳಿ ಓಟ್ ಹಾಕಿದ್ದೀವಿ ಅಂತೇಳಿನೂ ಅವ್ರ ಮನೆಯಲ್ಲಿ ಸುಮ್ಮನೆ ಇದ್ದವರು ಇದ್ದಾರೆ. ಕೆಲವರು ಬಂದು ನಮ್ಮ ಹತ್ರ ಏನ್ ಕೆಲ್ಸಗಳು ಬೇಕೋ ಮಾಡಿಸಿರುವಂತ ಜನನೂ ಇದ್ದಾರೆ, ಇಲ್ಲ ಅಂತೇಳಿಲ್ಲ. ಆದ್ರೆ ಇಲ್ಲಿ ಸೇರಿರೋ ಇವತ್ತು ಏನ್ ಸೇರಿದ್ದಾರೆ, ಎಲ್ಲರೂ ಅವರವರು ಗ್ರಾಮಗಳಲ್ಲಿ ಇರತಕ್ಕಂತ ಬಡವ್ರಿಗಾಗ್ಬೋದು, ಕಷ್ಟ ಕಾಲದಲ್ಲಿ ಇರೋದು, ಇಂಥವ್ರಿಗೆ ಏನಾದ್ರೂ ಸಹಾಯ ಮಾಡಕ್ ಆಗುತ್ತೆ ನಮ್ಮ ಕೈನಲ್ಲಿ ಕೊತ್ತೂರು ಮಂಜು ಅವ್ರ ಜೊತೆಲಿ ಇದ್ರೆ ಅಂತ ಒಂದು ಉದ್ದೇಶ ಇದ್ದು ಬಂದಿದ್ದಾರೆ ಅಂದ್ರೆ ನಾನು ತುಂಬಾ ಖುಷಿ. ನಾನೇನಾದ್ರೂ ಆಗ್ಬೇಕು ಅಂತ ಬಂದಿರೋರಲ್ಲ, ನನ್ನ ಗ್ರಾಮಕ್ಕೇನಾದ್ರೂ ಮಾಡಬೇಕು ಅಂತ ಬಂದಿದ್ದಾರೆ. ಇಷ್ಟು ದಿವಸ ಹಿಂದೆ ಇದ್ರು, ಇವತ್ತು ಮುಂದಾಲೋತದಲ್ಲಿ ಎಲ್ರು ಅವ್ರು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ, ಸಂತೋಷ ಪಡ್ತೀನಿ, ಖುಷಿ ಪಡ್ತೀನಿ. ಮುಂದಕ್ಕೆ ಯಾವತ್ತಾದ್ರೂ ನಾನು ಅವ್ರ ಜೊತೆನಲ್ಲಿ ಖಂಡಿತವಾಗ್ಲೂ ನನ್ನ ಜೊತೆಯಲ್ಲಿ ಇರ್ತೀನಿ. ನಾನು ಒಂದೇ ಹೇಳೋದು, ಇವತ್ತು ನಾನು ಬೇರೆ ಪಕ್ಷನ ಮಾತಾಡ್ಲಿಕ್ಕೆ ಬಂದಿಲ್ಲ, ಬೇರೆ ಪಕ್ಷದವ್ರ ಬಗ್ಗೆ ಏನು ಟೀಕೆ ಮಾಡಕ್ ಬಂದಿದ್ದಿಲ್ಲ. ಅವ್ರವ್ರ ಸಿದ್ಧಾಂತಗಳು, ಅವ್ರವ್ರ ಪದ್ಧತಿಗಳು ಅವ್ರವ್ರಿಗಿರ್ತವೆ. ನನ್ನ ಸಿದ್ಧಾಂತ ನನಗಿದೆ, ನನ್ನ ಪಕ್ಷ ನನ್ನ ಸಿದ್ಧಾಂತ, ಅವ್ರವ್ರ ಸಿದ್ಧಾಂತಗಳು ಅವ್ರಿಗಿರ್ತವೆ. ಆ ಸಿದ್ಧಾಂತಗಳ ಮೇಲೆ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನನ್ನ ಸಿದ್ಧಾಂತ, ನನ್ನ ಒಂದು ಆಕ್ಟಿವಿಟೀಸ್, ನನ್ನ ಒಂದು ಒಳ್ಳೆತನ ಅವ್ರಿಗೆ ಇಷ್ಟ ಆಗಿ ನಾವು ಕೊತ್ತೂರು ಮುಂಜೆ ಅವ್ರು ಓಟ್ ಹಾಕಿದ್ರು ಅವ್ರ ಜೊತೆ ಹೋಗಿರ್ಲಿಲ್ಲ. ಆದ್ರೆ ಇವತ್ತಿಂದ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇವತ್ ಯಾರ್ಯಾರು ಇಲ್ಲಿ ಸೇರಿದ್ರು ನೀವ್ಯಾರು ನನ್ನ ಜೊತೆಯಲ್ಲಿ ಇರಬೇಡಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಾನು ನಿಮ್ಮ ಗ್ರಾಮಗಳಿಗೆ ಬರ್ತೀನಿ. ಇವತ್ತು ತಾವರೆಕೆರೆಯವರು ಬಂದ್ರು, ನಮ್ಮ ಸಿದ್ಧ ಮಾದಗಡ್ದವ್ರು ಬಂದ್ರು, ಕದ್ರಿಪುರದವ್ರು ಬಂದ್ರು, ಮಂಡಿಕಲ್ಲವರು ಬಂದ್ರು. ಇವತ್ತು ಮಂಡಿಕಲ್ ಗ್ರಾಮದಲ್ಲಿ ನಾವ್ ಇದ್ದೀವಿ. ಮುಂದಿನ ವಾರ ಇದೇ ಮಾದಗಡ್ಡ ಗ್ರಾಮಕ್ಕೆ ಹೋಗಿ ಅವ್ರನ್ನ ಆ ಊರಲ್ಲೇ ಮೀಟ್ ಮಾಡ್ತೀನಿ, ಕದ್ರಿಪುರಕ್ಕೆ ಹೋಗಿ ಕದ್ರಿಪುರದಲ್ಲೇ ಮೀಟ್ ಮಾಡ್ತೀನಿ, ತಾವರೆಕೆರೆಗೆ ಹೋಗಿ ತಾವರೆಕೆರೆದಲ್ಲಿ ಅವ್ರನ್ನ ಅವ್ರ ಮನೆಗಳಲ್ಲಿ ಕುತ್ಕೊಂಡು ಒಂದು ಕಾಫಿ ಕುಡಿದ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಬರುವಂತ ಕೆಲಸವನ್ನು ಈ ಒಂದು ವಾರದ ಒಳಗಡೆ ಈ ಕೆಲಸವನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತೇನೆ. ಅಲ್ಲಿ ಖಂಡಿತವಾಗ್ಲೂ ಆ ಗ್ರಾಮಗಳಿಗೆ ಬರ್ತೀನಿ. ನನಗೊಂದೇ ಗೊತ್ತಿರೋದು, ನನಗ್ ಕೆಟ್ಟದ್ ಗೊತ್ತಿಲ್ಲ. ನಾನು ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ನಾನು ಕೆಟ್ಟದ್ದು ಬಯಸೂ ಇಲ್ಲ. ನನ್ನ ಮೇಲೆ ಅನೇಕ ಹೇಳ್ಕೊಂಡಿರ್ಬೋದು, ಏನೇನೋ ಹೇಳ್ಕೋಬಹುದು, ಏನೇನೋ ಮಾತಾಡ್ಬೋದು ಹಿಂಗೆ ಹಿಂಗೆ ಅಂತ. ಆದ್ರೆ ನನಗ್ ಗೊತ್ತು, ನನ್ನ ಹೃದಯಕ್ಕೆ ಗೊತ್ತು, ಆ ದೇವ್ರಿಗೆ ಗೊತ್ತು, ಒರಿಜಿನಲ್ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಆ ದೇವ್ರಿಗೆ ಗೊತ್ತಿದೆ. ಇದು ಬಿಟ್ಟು ಬೇರೆ ಏನು ಇಲ್ಲ. ಎಲ್ಲರಿಗೂ ಅಷ್ಟೇ, ನಾನು ಎಲ್ಲಾ ಗ್ರಾಮಗಳಲ್ಲಿ, ಮಂಡಿಕಲ್ ಗ್ರಾಮ ಅಂದ್ರೆ ಒಂದು ಚರಿತ್ರೆ ಇರುವಂತ ಗ್ರಾಮ ಇದು. ಈ ಗ್ರಾಮದಲ್ಲಿ ಮಂಡಿಕಲ್ ವೆಂಕಟೇಶನ್ ಅವರು ಡೈರಿ ಡೈರೆಕ್ಟರ್ ಆಗಿದ್ದವರು, ಹಾಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿರುವಂತ ಒಂದು ಹಿರಿಯರು, ಒಂದು ಚರಿತ್ರೆ ಇದೆ. ಮಂಡಿಕಲ್ ಚೌಡೇಶ್ವರಮ್ಮ ದೇವಿ ಅಂದ್ರೆ ಒಂದು ಚರಿತ್ರೆ ಇರುವಂತ ದೇವಸ್ಥಾನ, ಒಳ್ಳೆ ಜಾತ್ರೆ ನಡೆಯುವಂತ ಒಂದು ಜಾತ್ರೆ ನಡೆಯುವಂತ ಒಂದು ಅದ್ಧೂರಿಯಾದಂತ ಜಾತ್ರೆ ನಡೆಯುವಂತ ಒಂದು ಸ್ಥಳ ಇದೆ. ಅಂತ ಜಾಗದಲ್ಲಿ ಇವತ್ತ ನಾವೆಲ್ಲರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದೀವಿ ಅಂದ್ರೆ ಇದು ಸಂತೋಷವಾದಂಥದ್ದು. ಮಂಡಿಕಲ್ಲು ಚೌಡೇಶ್ವರಮ್ಮ ತಾಯಿ, ಆ ವೇಣುಗೋಪಾಲ ಸ್ವಾಮಿ ಅಪ್ಪನವರು ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ಮುಖ್ಯವಾಗಿ ಇಷ್ಟೇ. ಮಂಡಿಕಲ್ ಗ್ರಾಮದಲ್ಲೂ ನನ್ನ 2013 ನನಗೆ ಓಟ್ ಹಾಕಿದ್ದಾರೆ. ಎಲ್ಲ ಅಗ್ರಂ ಪಂಚಾಯತಿ ಮೆಜಾರಿಟಿ ಬಂದಿದೆ, ಗೊಳ್ಳಹಳ್ಳಿ ಪಂಚಾಯತಿ ಮೆಜಾರಿಟಿ ಬಂದಿದೆ. ಯಾವುದೇ ಪಂಚಾಯತಿ ತಾಲೂಕಲ್ಲಿ 2013 ಚುನಾವಣೆಯಲ್ಲಿ ನನಗೆ ಮೆಜಾರಿಟಿ ಅನ್ನೋದು ಇಲ್ಲ ಅಂತ ಯಾವ ಪಂಚಾಯತಿ ಇಲ್ಲ. ಎಲ್ಲಾ ಪಂಚಾಯತಿನಲ್ಲೂ ಮೆಜಾರಿಟಿ ಬಂದಿದೆ ನನಗೆ. ಎಲ್ಲರೂ ಓಟ್ ಹಾಕಿದ್ದಾರೆ, ಎಲ್ಲರೂ ವಿಶ್ವಾಸ ಹಾಕಿದ್ದಾರೆ. ಆ ಅವ್ರು ಓಟ್ ಹಾಕಿರುವಂತ ವಿಶ್ವಾಸವನ್ನ ನಾನು ಯಾವತ್ತೂ ಕಳ್ಕೊಂಡಿಲ್ಲ. ತಿರ್ಗಾ 2018 ನಾನು ಚುನಾವಣೆ ರಿಜೆಕ್ಟ್ ಆದ್ಮೇಲೆ ನಾನೆಲ್ಲೋ ಹೋಗ್ಬಿಟ್ಟು ನನ್ನ ಬಿಸ್ನೆಸ್ ಏನೋ ಮಾಡ್ಕೊಂಡು ಎಲ್ಲೋ ನಾನು ಬಚ್ಚಿಕೊಳ್ಬೇಕು ಅಂತ ಇರ್ಬೋದು, ಯಾಕಪ್ಪ ಜನಗಳ ಸಹವಾಸ ಅಂತ ಹೋಗ್ಬೋದಾಗಿತ್ತು. ಆದ್ರೆ ಯಾವತ್ತು ಏನೇ ಬಿಟ್ರು ಈ ಮುಳಬಾಗಲ್ ತಾಲೂಕಿನ ಜನ ನಾನು ಬಿಡೋದಿಲ್ಲ. ಖಂಡಿತವಾಗ್ಲೂ ಅವ್ರ ಜೊತೆ ನಲ್ಲಿ ಯಾವತ್ತಿಗೂ ಇದ್ದೇ ಇರ್ತೀನಿ. ನಾನು ಅವ್ರ ಸೇವೆ ಮಾಡಕ್ಕೆ ನಿರಂತರವಾಗಿ 18-19 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. 2003 ಲೆಕ್ಕ ಮಾಡ್ಕೊಳ್ಳಿ, 2022
2022 ಒಂದು 19 ವರ್ಷಗಳಿಂದ ಈ ತಾಲೂಕನ್ನ ಸರ್ವಿಸ್ ಮಾಡ್ತಾ ಇದ್ದೀನಿ, ಈ ತಾಲೂಕಲ್ಲೇ ಇದ್ದೀನಿ. ಎಷ್ಟೇ ಕಷ್ಟಗಳು ಬಂದ್ರು, ಏನೇ ಸುಖ ಬಂದ್ರು, ಕಷ್ಟ ಬಂದಾಗೂ ನನ್ನ ಜೊತೆಯಲ್ಲಿ ಇದ್ದಾರೆ, ಸುಖ ಬಂದಾಗೂ ನನ್ನ ಜೊತೆಯಲ್ಲಿ ಇದ್ದಾರೆ, ಎರಡು ಟೈಮಲ್ಲೂ ನನ್ನ ಜೊತೆಯಲ್ಲಿ ಇದ್ದಾರೆ. ಅಷ್ಟೇ ಸರ್, ಇದಕ್ಕಿಂತ ಆಸ್ತಿ ಅಂತಸ್ತು ಏನು ಬೇಡ. ಈ ಒಂದು ಸಂತೋಷ, ಈ ಜನಗಳ ಪ್ರೀತಿ ಇದೆಲ್ಲ ಇಷ್ಟು ಮಾತ್ರ ಇದ್ರೆ ಲೈಫ್ ಲಾಂಗ್ ನಾನು ಇವರ ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಆಮೇಲೆ ಮಂಡಿಕಲ್ ಗ್ರಾಮದಲ್ಲಿ ಮುಖ್ಯವಾಗಿ ನಮ್ಮ ಚೌಡಣ್ಣ ಅವರು ಇವತ್ತು ಇಲ್ಲಿ ನಮ್ಮ ನಾನು ಅವ್ರ ಜೊತೆಗೆ ಹೋಗಿದ್ದೆ, ಅವ್ರು ನನ್ನ ಜೊತೆಗೆ ಬಂದಿಲ್ಲ, ನಾನು ಮಂಜಣ್ಣ ಅವ್ರ ಜೊತೆಗೆ ಹೋಗಿದ್ದೀನಿ. ಮಂಜಣ್ಣ ಅವರು ಮಂಡಿಕಲ್ ಮಂಜಣ್ಣ ಅವ್ರ ಮೆಂಬರು. ಆವತ್ತು ನಾನು ಹೇಳಿದೆ ಉಮ್ಮಣ್ಣ ಅವ್ರಿಗೆ, ಇಂಥ ಇಂಥವರೆಲ್ಲ ಇದ್ದಾರೆ, ಇವ್ರನ್ನೆಲ್ಲ ಒಳ್ಳೆ ಸರ್ವಿಸ್ ಮೈಂಡೆಡ್ ಇರೋರು, ಅವರು ಸರ್ವಿಸ್ ಮಾಡಬೇಕು ಅಂತ ಐಡಿಯಾ ಇರುವಂಥವ್ರು, ಅವ್ರ ಜೊತೆಗೆ ನಾವು ಯಾಕೆ ಹೋಗ್ಬಾರ್ದು, ನೀವೆಲ್ಲ ಮಾತಾಡ್ರಿ ಅವ್ರನ್ನ, ನಾವೆಲ್ಲ ಅವ್ರ ಜೊತೆಗೆ ಹೋಗೋಣ ಅಂತ ನಾನೇ ಹೇಳಿದ್ದೆ. ಖಂಡಿತವಾಗ್ಲೂ ಮಾತಾಡಿದ್ದಾರೆ. ಮಂಡಿಕಲ್ ಗ್ರಾಮದಲ್ಲಿ ದೇವಸ್ಥಾನಗಳ ವಿಚಾರ, ಒಂದೆರಡು ಮೂರು ದೇವಸ್ಥಾನಗಳ ವಿಚಾರ. ನಮ್ಮ ಚೌಡಣ್ಣ, ಚೌಡಣ್ಣ ಇಲ್ಲೇ ಇದ್ದಾರೆ, ಚೌಡಣ್ಣ ಅವರು ಹೇಳಿದ್ದಾರೆ ದೇವಸ್ಥಾನ ವಿಚಾರಗಳು. ಚೌಡಣ್ಣ, ನೀವ್ ಹೇಳಿದ ದೇವಸ್ಥಾನಗಳ ವಿಚಾರ ಏನ್ ಹೇಳಿದ್ರಿ ನೀವು? ಕಾಲೋನಿ ದೇವಸ್ಥಾನ ಆಗ್ಬೋದು, ಇನ್ನು ರಾಮ್ ದೇವಸ್ಥಾನ ಆಗ್ಬೋದು, ನೀವ್ ಏನ್ ಹೇಳಿದ್ದೀರಾ? ಈ ವಾರದಲ್ಲಿ ಆ ದೇವಸ್ಥಾನಗಳೆಲ್ಲ ನಾನು ಮುಗಿಸ್ಕೊಡುವಂತ ಜವಾಬ್ದಾರಿ ನನ್ನ ಕೆಲಸ ಆಗಿರುತ್ತದೆ.